हेलो एव्रिवान वेलकम टू माय चैनल इवत्तु संडे संडे स्पेशल चिकन सार माड्ता इदीनि चिकन सार माडोदक्के एनेल्ल इंग्रेडिएंट्स बेकु नोडोण ऑनियन एरडु मीडियम साइज़ शुंठि बेळ्ळुळ्ळि चक्के लवंग एलक्कि मत्ते काळु मेणसु इष्टु इट्कोंडिदीनि मेंते सोप्पु इदे अंत हाक्ता इदीनि तुंबा चेन्नागिरुत्ते टेस्ट कोत्तिमीरि सोप्पु धनिया पुडि मत्ते खारद पुडि एरडु एरडु स्पून अष्टु इट्कोंडिदीनि ಮತ್ತೆ ತೆಂಗಿನಕಾಯಿ ಹಾಲು ಒಂದು ಬೌಲ್ ಅಷ್ಟು ತೆಗೆದಿಟ್ಟಿದ್ದೀನಿ ಚಿಕನಲ್ಲಿ ಒಂದು 600 ಗ್ರಾಮ್ಸ್ ಅಷ್ಟಿದೆ ಸೊ 600 ಗ್ರಾಮ್ಸ್ ಚಿಕನ್ಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ನಾನು ಕೊಕೊನಟ್ ಆಯಿಲ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ರುಬ್ಬೋ ಐಟಮ್ಸ್ ಎಲ್ಲ ಮೊದಲಿಗೆ ನಾನು ಫ್ರೈ ಮಾಡಿಕೊಂಡು ನಂತರ ಫೈನ್ ಆಗಿ ರುಬ್ಕೋತಾ ಇದ್ದೀನಿ ಸ್ಪೈಸಸ್ ಎಲ್ಲ ಹಾಕುತ್ತಾ ಇದೀನಿ ಒಂದು ನಿಮಿಷ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕುತ್ತೇನೆ ಆನಿಯನ್ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಸೋ ಈಗ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಕೊತ್ತಿರಿ ಸೊಪ್ಪು ಹಾಕೋತೀನಿ ಸುಮ್ಮನೆ ಬಿಸಿಲ್ ಒಂದ್ಸರಿ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬೋದೀಗ ಈಗ ಇದೇ ಪ್ಯಾನಲ್ಲಿ ನಾನು ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಹಾಕೋಬೋದು ಬಟ್ ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಕಾಯಿ ಹಾಲು ಹಾಕೋದ್ರಿಂದ ತುಂಬ ಜಿಡ್ಡಿನ ಅಂಶ ಬರುತ್ತೆ ಸೊ ಹಾಗಾಗಿ ಎಣ್ಣೆ ಕಮ್ಮಿ ಮಾಡ್ತಾ ಇದ್ದೀನಿ ಸೊಪ್ಪು ಸ್ವಲ್ಪ ಬೆಂದಿದೆ ಸೊ ನಾನೀಗ ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಫ್ರೈ ಮಾಡಿದ್ದ ಮಸಾಲೆನೆಲ್ಲ ರುಬ್ಕೊಂಡಿದ್ದೀನಿ ಈ ಥರ ಕಾಣುತ್ತೆ ರುಬ್ಬಾದ್ಮೇಲೆ ಸೊ ಅದನ್ನು ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿಲಿ ಅಂಟ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕೋತಾ ಇದ್ದೀನಿ ಈಗ ಧನಿಯಾ ಪುಡಿ ಮತ್ತು ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಎರಡೂ 2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಎಲ್ಲ ಮಸಾಲೆ ಐಟಮ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚಿಕನ್ ಬೇಯೋ ತನಕ ನಾನು ಕುಕ್ ಮಾಡ್ಕೋತಾ ಇದ್ದೀನಿ ಸಣ್ಣ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಈಗ ಒಂದು 20 ಮಿನಿಟ್ಸಿಂದ ಕುಕ್ ಮಾಡ್ತಾ ಇದ್ದೆ ಸೊ ಚಿಕನು ಸ್ವಲ್ಪ ನೀರು ಬಿಟ್ಟಿದೆ ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಈಗ ನಾನು ಕಾಯಿ ಹಾಲು ಹಾಕೋತಾ ಇದ್ದೀನಿ ಸುಮಾರು ಒಂದು ಅರ್ಧ ಕಾಯಷ್ಟು ಮೂರು ಸಲ ಮಿಕ್ಸಿಯಲ್ಲಿ ರುಬ್ಬಿ ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೆ ಸೊ ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕಾಯಿ ರುಬ್ಬಿದ್ರೆ ಬೇರೆ ಥರ ಇರುತ್ತೆ ಬಟ್ ಕಾಯಿ ಹಾಲು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ರುಚಿ ಸೊ ಇದೊಂದು ಸರಿ ಕುದ್ರೆ ಸಾಕು ಚಿಕನು ಬೇಯುತ್ತೆ ಆ್ಯಂಡ್ ಕಾಯಿ ಹಾಲು ನೀಟಾಗಿ ಮಿಕ್ಸ್ ಆಗುತ್ತೆ ಚಿಕನ್ಗೆ 10 ಮಿನಿಟ್ಸಿಂದ ಲೋ ಫ್ಲೇಮಲ್ಲಿ ಸಾರು ಕುದಿತಾ ಇತ್ತು ಸೊ ಈಗ ಚಿಕನ್ ಎಲ್ಲ ಬೆಂದಿರುತ್ತೆ ಸೊ ನಾನು ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಸಾರು ಎಷ್ಟು ಚೆನ್ನಾಗಾಗಿದೆ ತುಂಬ ಒಳ್ಳೆ ಗಮ ಬರ್ತಾ ಇದೆ
ನಿಮಗೆ ಸಾರು ತೆಳ್ಳಕ್ಕೆ ಬೇಕಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ಅಥವಾ ಕಾಯಿ ಹಾಲನ್ನೇ ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಸೊ ಈ ಚಿಕನ್ ಸಾರು ಮುದ್ದೆಗೆ, ಘೀ ರೈಸ್ಗೆ, ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ. ಆ್ಯಂಡ್ ಪೂರಿ, ದೋಸೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತ ತಿಳಿಸಿ. ನಾನಿವತ್ತು ಮುದ್ದೆ ಮತ್ತು ಘೀ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಸೊ ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್.